ನನ್ನ ಹೆಸರು ಗೌರೀಶ್ ಅಂತ ಸುಮಿಟೊಮ ಕಂಪನಿಯಿಂದ ಬರ್ತಾ ಇದ್ದೀನಿ ಸುಮಿಟೊಮ ಕಂಪನಿ ಏನಾದ್ರು ಕೇಳಿದ್ರೆ ನೀವು ಓಕೆ ನಾನು ಸುಮಿಟೊಮ ಕಂಪನಿ ಬಗ್ಗೆ ಒಂದು ಸ್ವಲ್ಪ ಕಿರುಪರಿಚಯ ಮಾಡ್ಕೊಳ್ತೀನಿ ಇದು ಸುಮಿಟೊಮ ಒಂದು ಜಪಾನ್ ಬೇಸ್ ಮೂಲದ ಒಂದು ಬಹುರಾಷ್ಟ್ರೀಯ ಕಂಪನಿ ಇದು ಇದರಲ್ಲಿ ಸುಮಾರು ನಿಮಗೆ ಗಿಡಗಳಿಗೆ ಬೇಕಾದಂಥ ಕೀಟನಾಶಕಗಳು ಮತ್ತು ಶಿಲೀಂದ್ರ ನಾಶಕಗಳು ಮತ್ತು ಪಿ ಜಿ ಆರ್ಸ್ ಅಂತ ಹೇಳ್ತೀವಿ ಗಿಡ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಸುಮಾರು ಉತ್ಪನ್ನಗಳು ಇದರಲ್ಲಿ ಇದ್ದಾವೆ ಮತ್ತು ಇದು ಇದರಲ್ಲೇ ಓನು ಸ್ವಂತ ಆರ್ ಎನ್ ಡಿ ಇರತಕ್ಕಂಥ ಪ್ರಾಡಕ್ಟ್ ಆರ್ ಎನ್ ಡಿ ಅಂದರೆ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮಾಡಿ ನಮ್ಮ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಡೆವಲಪ್ ಮಾಡಿ ಉತ್ಪಾದನೆ ಮಾಡಿದಂಥ ಪ್ರಾಡಕ್ಟ್ಗಳು ನಮ್ಮ ಕಂಪ್ನಿಯಲ್ಲಿದ್ದಾವೆ ತುಂಬ ಉಪಯುಕ್ತ ಮಾಲಿಕ್ಯೂಲ್ಸ್ ಇದ್ದಾವೆ ಸರ್ ಸರ್ ನಿಮ್ಮ ಕಿರು ಪರಿಚಯ ಮಾಡ್ತೀನಿ ನನ್ನ ಹೆಸರು ವಿಜಯ್ ಅಂತ ನಮ್ಮದು ಮಡಿಪುರ ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು ನಾವು ಸುಮಾರು ಒಂದು 10-15 ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀವಿ ಅದರ ಅತಿ ಮುಖ್ಯವಾಗಿ ನಾವು ಟೊಮೊಟೊನ ಜಾಸ್ತಿ ಬೆಳಿತೀವಿ ಇದಕ್ಕೆ ಟೊಮೊಟೊಗೆ ತುಂಬ ಪ್ರಾಬ್ಲಮ್ ಇರೋದು ಅಂದರೆ ಎಲೆನ ತಿನ್ನೋ ಹುಳ ಮತ್ತು ಕಾಯಿ ಕೊರೆ ಹುಳ ಬೇರೆದೆಲ್ಲ ಔಷಧಿ ಹೊಡೆದು ಅವಾಯ್ಡ್ ಆಗಿರಲಿಲ್ಲ ನಮಗೆ ಒಂದು ಔಷಧಿ ಅಂಗಡಿಗೆ ಹೋದಾಗ ಸುಮಿಟೊಮೊ ಅನ್ನೋ ಕಂಪ್ನಿದು ಡೈಪಿಲ್ ಅಂತ ಒಂದು ಪ್ರಾಡಕ್ಟ್ ಕೊಟ್ಟರು ಅದನ್ನು ಸ್ಪ್ರೇ ಮಾಡಿದ್ಮೇಲೆ ನಮಗೆ ಬೇರೆ ಔಷಧಿ ಹೊಡೆದಾಗ ಒಂದು ತುಂಬ ಡ್ಯಾಮೇಜ್ ಬರ್ತಿತ್ತು ಉಳಿದು ಇದನ್ನು ಸ್ಪ್ರೇ ಮಾಡಿದ್ಮೇಲೆ ಅಷ್ಟು ಹೊಲದಲ್ಲಿ ಉಳಿದು ಎಲ್ಲ ಅವಾಯ್ಡ್ ಆಗಿದೆ ಮತ್ತು ಇದನ್ನು ಹೊಡೆದ್ಮೇಲೆ ಕಾಯಿನೂ ನೀಟಾಗಿ ಶೈನಿಂಗ್ ಇಲ್ಲ ಯಾವುದೇ ರೀತಿ ಜಾಂಡೀಸಲ್ಲಿ ಮತ್ತು ಕಾಯಿ ಮೇಲೆ ಮಾರ್ಕ್ ಬರೋದಲ್ಲಿ ಕಪ್ಪು ಚುಕ್ಕೆ ಬರೋದಲ್ಲಿ ಬಂದಿಲ್ಲ ಇದನ್ನು ಯೂಸ್ ಮಾಡ್ಬೋದು ತುಂಬ ಉತ್ತಮವಾದ ರಿಸಲ್ಟ್ ಇದೆ ಇದರಿಂದ ಓಕೆ ಡೈಪಿಲ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೋಬೇಕು ಅಂದರೆ ನಾವು ಇದನ್ನು ಡೈಪಿಲ್ನ ಇದು ಪಿ ಟಿ ಪ್ರಾಡಕ್ಟ್ ಅಂತ ಹೇಳ್ತೀವಿ ಅಂತ ಇದು ದುಂದಾಣುವಿನಿಂದ ತಯಾರು ಮಾಡುವಂಥ ಪ್ರಾಡಕ್ಟು ಇದು ನಾವು ಅಮೇರಿಕಾದಿಂದ ಆಮದು ಮಾಡ್ಕೋತಾ ಇದ್ದೀವಿ ಇಂಪೋರ್ಟಿಂಗ್ ಮಾಡ್ತೀವಿ ಮತ್ತು ಇದು ಆಲ್ಮೋಸ್ಟ್ ನಿಮಗೆ ಗಿಡಕ್ಕೆ ಬರುವಂಥ ಎಲ್ಲ ಎಲೆ ತಿನ್ನೋ ಹುಳ ಆಗಲಿ ಕಾಯಿ ಕೊರೆ ಹುಳ ಆಗಲಿ ಲಾರ್ವಲ್ ಸ್ಟೇಜ್ ಅಂತ ಹೇಳ್ತೀವಿ ಆ ಥರ ಲೆಪ್ಟೋಪ್ಟರ್ನ್ ಹುಳಗಳನ್ನ ಎಲ್ಲ ಥರ ಹುಳಗಳನ್ನು ಸಂಪೂರ್ಣವಾಗಿ ಇದು ನಾಶ ಮಾಡುತ್ತೆ ಮತ್ತು ನಿಮಗೆ ರೆಸಿಸ್ಟೆಂಟ್ ಡೆವಲಪ್ಮೆಂಟ್ ಈಗ ಹೇಳಿದ್ರಲ್ಲ ನೀವಾಗಲೇ ಸುಮಾರು ಔಷಧಿ ಹೊಡೆದಿದ್ದೀವಿ ಅಂತ ಹೇಳಿದ್ರೆ ಬಟ್ ಆ ಸುಮಾರು ಔಷಧಿ ರಿಪೀಟೆಡ್ ಹೊಡಿತಾ ಇರಬೇಕಾದ್ರೆ ಗಿಡಗಳಿಗೆ ವಿರೋಧಕ ಶಕ್ತಿ ಬರುತ್ತೆ ಅಂದರೆ ನೀವು ಏನೇ ಸ್ಪ್ರೇ ಮಾಡೋರು ಹುಳ ಸಾಯ್ತಿರಲ್ಲ ರೆಸಿಸ್ಟೆಂಟ್ ಬಂದಿರುತ್ತೆ ಆ ರೆಸಿಸ್ಟೆಂಟ್ನ ಇದು ಡೈಪಿಲ್ಲು ತಡೆ ಇದು ಬ್ರೇಕ್ ಮಾಡುತ್ತೆ ನೆಕ್ಸ್ಟ್ ನೀವು ಬೇರೆ ಔಷಧಿ ಯೂಸ್ ಮಾಡಿದಾಗ ಅದು ವರ್ಕ್ ಮಾಡುತ್ತೆ ಸುಮಾರು ಔಷಧಿ ಹೊಡೆದಾಗ ನಿಮ್ಮ ಕಂಟ್ರೋಲ್ ಬರೋದಿಲ್ಲದನ್ನು ಒಂದು ಸತಿ ಈ ಡೈಪಿಲ್ನ ಮಿಕ್ಸ್ ಮಾಡಿಕೊಂಡು ಹೊಡೆದಾಗ ನಿಮಗೆ